ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ, ಜೊತೆಗೆ ಅನೇಕ ಅವಾಂತರಗಳು ಕೂಡ ಇಲ್ಲಿ ಸೃಷ್ಟಿ ಆಗ್ತಾ ಇರುವಂತದ್ದು. ಕಡಲ್ ಕೊರೆತ, ಅದೇ ರೀತಿಯಾಗಿ ಗಾಳಿಯ ರಭಸಕ್ಕೂ ಕೂಡ ಅನೇಕ ಅವಾಂತರಗಳಾಗಿದ್ದಾವೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿಯನ್ನು ಕೊಡ್ತಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರ ಸಂಕಷ್ಟವನ್ನು ಆಲಿಸ್ತಾರೆ. ಮಧ್ಯಾಹ್ನದವರೆಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ರೌಂಡ್ಸ್ ಹಾಕ್ತಾರೆ. ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುವಂತ ಸಾಧ್ಯತೆ ಕೂಡ ಇದೆ. ಮಳೆ ಹಾನಿಯ ಕುರಿತು ವಿಶೇಷ ಸಭೆಯನ್ನು ನಡೆಸ್ತಾರಂತೆ ಗುಂಡೂರಾವ್ ಅವರು. ಅದಾದ ಬಳಿಕ ಮಾಹಿತಿಯನ್ನು ಪಡ್ಕೊಳ್ತಾರೆ. ಆ ಸಭೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾಡಳಿತ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಯುತ್ತಂತೆ. ಆ ಸಭೆಯಲ್ಲಿ ಮಾಹಿತಿ ಪಡ್ಕೊಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನೇನು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ, ಈ ರೀತಿಯಾಗಿ ಮಳೆ ಆಗಿರೋದ್ರಿಂದ, ನಿರಂತರವಾಗಿ ಮಳೆ ಆಗಿರೋದ್ರಿಂದ ಯಾರ್ಯಾರ ಜಮೀನಿನಲ್ಲಿ ಎಷ್ಟೆಷ್ಟು ಬೆಳೆ ನಾಶ ಆಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಇವತ್ತು ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ ಮಳೆ ಹಾನಿ ಪ್ರದೇಶಗಳಿಗೂ ಕೂಡ ಭೇಟಿ ನೀಡುವಂಥ ಸಾಧ್ಯತೆ ಇದೆಯಂತೆ. ಜೊತೆಗೆ ಮಳೆ ಹಾನಿ ಕುರಿತಂತೆ ವಿಶೇಷ ಸಭೆಯನ್ನು ಕೂಡ ನಡೆಸಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಏನೆಲ್ಲ ಪರಿಹಾರವನ್ನು ಕೊಡ್ಬೋದು, ಜೊತೆಗೆ ಎಷ್ಟೆಲ್ಲ ಬೆಳೆ ಹಾನಿಯಾಗಿದೆ, ಏನೇನು ಹಾನಿಯಾಗಿದೆ, ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ, ಯಾರ್ಯಾರ ಜಮೀನಿನಲ್ಲಿ ಏನೇನು ಬೆಳೆಯನ್ನು ನಾಶ ಮಾಡಿಬಿಟ್ಟಿದೆ ಈ ಪ್ರವಾಹದಿಂದಾಗಿ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಒಟ್ಟಲ್ಲಿ ರಾಜ್ಯದಾದ್ಯಂತ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಅವಾಂತರಗಳು ಸೃಷ್ಟಿ ಆಗಿಬಿಟ್ಟಿದ್ದಾವೆ. ಜಮೀನುಗಳು ಮುಳುಗಡೆ ಆಗಿದ್ದಾವೆ, ರಸ್ತೆಗಳು ಜಲಾವೃತ ಆಗಿದ್ದಾವೆ, ಜೊತೆಗೆ ಜನರಿಗೆ ಈ ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿರೋದ್ರಿಂದ ಹೊರಗೆ ಹೋಗೋದಕ್ಕಾಗ್ತಿಲ್ಲ, ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕಾಗ್ತಾ ಇಲ್ಲ. ಮಾಡಿರುವಂಥ ಬಿತ್ತನೆ ಬೀಜಗಳು ಕೂಡ ಈಗ ಪ್ರವಾಹದಿಂದಾಗಿ ನೆರೆ ಹತ್ತಿರೋದ್ರಿಂದಾಗಿ ಎಲ್ಲ ನಾಶ ಆಗಿಬಿಟ್ಟಿದೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಾಗಿ ಬೆಳೆದಂಥ ಬೆಳೆಗಳು ಕೂಡ ಈಗ ಸರ್ವನಾಶ ಆಗಿದೆ. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು, ಜೊತೆಗೆ ಯಾರ್ಯಾರಿಗೆ ಎಷ್ಟಿಷ್ಟು ಹಾನಿ ಆಗಿದೆ ಮತ್ತು ಇದಕ್ಕೆ ಪರಿಹಾರ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಪಡ್ಕೊಳ್ಳೋದಕ್ಕೆ ಸಭೆಯನ್ನು ಕೂಡ ನಡೆಸ್ತಾರೆ.